ವೀಕ್ಷಕರೇ ವನಮೂಲಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೂಪಾಚಂದ್ರು ವೀಕ್ಷಕರು ಈ ಹಿಂದಿನ ಎಪಿಸೋಡ್ ನಲ್ಲಿ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆಯ ಬಗ್ಗೆ ಮಾತನಾಡಿದ್ವಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಏನ್ ಕಾರಣ ಒನ್ಮೂಲಿಕೆಯಿಂದ ಯಾವ ರೀತಿ ಪರಿಹಾರ ಇದೆ ಎಷ್ಟು ದಿನಗಳ ಕಾಲ ಚಿಕಿತ್ಸೆಯನ್ನ ಪಡಿಬೇಕು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು ಇವತ್ತು ನಾವು ಮೈಗ್ರೇನ್ ವಿಚಾರವಾಗಿ ಮಾತನಾಡುತ್ತೇವೆ ನಮಗೆ ತಿಳಿದಿದೆ ಹಿರಿಯರಿಂದ ಕಿರಿಯವರೆಗೂ ಕೂಡ ಈ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು ಈ ಬಗ್ಗೆ ಮಾತನಾಡುವುದಕ್ಕೆ ನಮ್ಮೊಟ್ಟಿಗೆ ಯೋಗವನ ಸಂಸ್ಥೆಯ ಪಾರಂಪರಿಕ ವೈದ್ಯರಾದಂತಹ ಎಂ ಡಿ ಪವಿತ್ರ ಅವರು ಇವತ್ತು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಪವಿತ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ವೀಕ್ಷಕರೇ ಆ ಮೈಗ್ರೇನ್ ಸಮಸ್ಯೆಗೆ ಪ್ರಮುಖ ಕಾರಣ ಏನು ಯಾವ ರೀತಿ ಲಕ್ಷಣಗಳು ಕಂಡು ಬರುತ್ತೆ ಸಾಕಷ್ಟು ಮಾತಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚಿತವಾಗಿ ನಾವು ಪವಿತ್ರ ಅವರ ಕೇಳೋಣ ಮೈಗ್ರೇನ್ ಸಮಸ್ಯೆಗೆ ಮೂಲ ಕಾರಣ ಏನು ಹಾಗಿದ್ರೆ ಮೈಗ್ರೇನ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ರೆ ನಂತರ ಮೂಲ ಕಾರಣಗಳನ್ನ ತಿಳ್ಕೊಳ್ಬಹುದು ಮೈಗ್ರೇನ್ ಅಂತಕ್ಕಂಥದ್ದು ಒಂದು ನರಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆ ನರಗಳ ಒಂದು ನಿಶಕ್ತಿ ಅಂತ ಹೇಳ್ಬೋದು ನರಗಳಲ್ಲಿ ರಕ್ತ ಸಂಚಾರದ ಕೊರತೆ ಆಗ್ಬೋದು ಮೆದುಳಿಗೆ ಆಗ್ತಕ್ಕಂಥ ನರಗಳಿಂದ ಆಗೋವಂಥ ಹಿಂಸೆ ಮತ್ತು ನರಗಳ ದೌರ್ಬಲ್ಯ ರಕ್ತ ಸಂಚಾರದ ಕೊರತೆ ಈ ಸಮಸ್ಯೆಯನ್ನು ನಾವು ಮೈಗ್ರೇನ್ ಅಂತ ಹೇಳ್ತೀವಿ ಇದರಿಂದ ಕಾಡ್ತಕ್ಕಂಥದ್ದು ತಲೆನೋವು ಕಣ್ಣು ಗುಡ್ಡೆಗಳ ನೋವು ಹಾಕ್ತಕ್ಕಂಥದ್ದು ತಲೆಯಲ್ಲಿ ಜುಮ್ ಅನ್ನೋ ಒಂದು ರೀತಿಯ ಬಾಸ ಆಗ್ತಕ್ಕಂಥದ್ದು ತಲೆ ಸುತ್ತು ಬರ್ಬೋದಿರುವುದು ಅಥವಾ ವಾಂತಿ ಆಗ್ತಕ್ಕಂಥದ್ದು ವಿಪರೀತ ತಲೆನೋವು ಬಂದ ನಂತರ ವಾಂತಿ ಬರುವಂಥದ್ದು ತಲೆ ಸುತ್ತಾಗ್ತಕ್ಕಂಥದ್ದು ಸ್ವಲ್ಪ ಶಬ್ದ ಇರೋ ಜಾಗಗಳಿಗೆ ಹೋದರೆ ಕೂಡ ಅವರಿಗೆ ಆ ಒಂದು ಹಿಂಸೆಯನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ ಹೆಚ್ಚು ಬೆಳಕಿರೋ ಜಾಗಗಳಲ್ಲಿ ಅವ್ರು ಹೆಚ್ಚು ತಿರ್ಲಿಕ್ಕಾಗೋದಿಲ್ಲ ಹೆಚ್ಚು ನಿದ್ರೆಗೆಡೋದಿರ್ಬೋದು ಆಹಾರ ಸ್ವಲ್ಪ ತಡವಾದರೂ ಸರಿ ಆಹಾರ ಸ್ವಲ್ಪ ಅಜೀರ್ಣ ಆದರೂ ಸರಿ ಈ ರೀತಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ವಿಚಾರಗಳಿಗೂ ತಲೆನೋವು ಅಂತಕ್ಕಂಥದ್ದು ಬಂದರೆ ನಾಲ್ಕು ಗಂಟೆಗಳಿಂದ ಹಿಡಿದು ಎಪ್ಪತ್ತೆರಡು ಗಂಟೆಗಳವರೆಗೆ ತಲೆನೋವು ಹೋಗದೆ ಬಾಧಿಸ್ತಾ ಇರ್ತದೆ ಇದನ್ನು ನಾವು ಮೈಗ್ರೀನ್ ಅಂತ ಹೇಳ್ತೀವಿ ಸಾಮಾನ್ಯ ಅರ್ಧ ತಲೆನೋವಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ನಮ್ಮ ದೇಹದ ಅರ್ಧ ಭಾಗದಲ್ಲಿ ನಮಗೆ ಕಾಡ್ತಕ್ಕಂಥ ಒಂದು ತಲೆನೋವಾಗಿದೆ ಎಸ್ ಖಂಡಿತವಾಗ್ಲು ಸಾಕಷ್ಟು ಜನಕ್ಕೆ ಮತ್ತೊಂದು ಏನಪ್ಪಾ ಅಂತಂದ್ರೆ ಅಯ್ಯೋ ಈ ತಲೆನೋವು ಬಂದ್ಬಿಟ್ರೆ ಹೋಗೋದೋ ಇಲ್ಲ ಎನ್ನುವ ಕಾಡುತ್ತಾನೆ ಇರುತ್ತೆ ಅದಾದ ಮೇಲೆ ಎಷ್ಟೋ ಜನ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಳ್ತಾರೆ ತೆಗೆದುಕೊಂಡ್ರು ಕೂಡ ಕಡಿಮೆ ಆಗೋದಿಲ್ಲ ಅದು ಕಡಿಮೆ ಆಗೋದಿಲ್ಲ ಈ ತರ ಸಮಸ್ಯೆಗಳು ಎದುರಿಸ್ಕೊಂಡು ಹೋಗ್ತಾರೆ ಅದ್ರ ಕಾರಣಗಳನ್ನ ತಿಳಿಸೋದಾದ್ರೆ ಸಾಮಾನ್ಯ ನಮ್ಮಲ್ಲಿ ಆಗೋ ತಪ್ಪೇ ಅದು ಯಾಕಂದ್ರೆ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಯಾವುದೇ ನೋವು ಇರ್ಬೋದು ನೋವು ಬಂದ ತಕ್ಷಣ ನೆನಪಾಗೋದು ಮಾತ್ರೆಗಳು ಹಾ ಯಾವುದೇ ಭಾಗದ ನೋವು ಬಂದಾಗ್ಲೂ ನಾವು ಮಾತ್ರೆಗಳ ಮೇಲೆ ಮೆಡಿಸನ್ ಮೇಲೆ ಡಿಪೆಂಡ್ ಆಗ್ತೀವಿ ಆ ಮೆಡಿಸನ್ ಮೇಲೆ ಎಲ್ಲಿವರೆಗೂ ಡಿಪೆಂಡ್ ಆಗ್ತೀವೋ ಅನ್ನೋ ಗುಣ ಆಗೋದಿಲ್ಲ ಆ ತಕ್ಷಣದ ಒಂದು ಶಮನವನ್ನ ಸಂಪೂರ್ಣವಾಗಿ ನಮ್ಮ ದೇಹದಿಂದ ಸಮಸ್ಯೆ ಹೊರಗೋಗ್ಲಿಕ್ಕೆ ಮಾತ್ರೆಗಳು ಮತ್ತಷ್ಟು ಸಮಸ್ಯೆಯನ್ನು ಉಲ್ಬಣ ಮಾಡ್ತವೆ ನಾವು ಯಾವ್ದೆಲ್ಲ ಪೇನ್ ಕಿಲ್ಲರ್ ತಗೊಳ್ತೀವಿ ಆ ಮಾತ್ರೆಯ ಒಂದು ಶಕ್ತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗಷ್ಟೇ ಶಮನವಾಗಿರುತ್ತೆ ಮತ್ತೆ ಮರುದಿನ ಅದೇ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀವಿ ಸಾಮಾನ್ಯ ಮೊದಲ ಬಾರಿಗೆ ಮೈಗ್ರೇನ್ ಬರ್ತಕ್ಕಂಥವ್ರು ತಿಂಗಳಿಗೂ ಹದಿನೈದು ದಿವಸಕ್ಕೆ ಒಂದು ಮಾತ್ರೆ ತೊಗೊಂಡ್ರೆ ಅವ್ರು ಒಂದು ಹದಿನೈದು ದಿವಸ ತಿಂಗಳು ಅದನ್ನು ಮೇಂಟೈನ್ ಮಾಡ್ಬೋದಾಗಿರುತ್ತೆ ಆದ ನಂತರ ಇವರು ತಪ್ಪುಗಳನ್ನ ಸರಿಪಡಿಸ್ಕೊಳ್ಳದೆ ಕೇವಲ ಮಾತ್ರೆ ಔಷಧಿಗಳ ಮೇಲೆ ಡಿಪೆಂಡ್ ಆದರೆ ತಿಂಗಳಿಗೆ ತಗೊಳ್ಬೇಕಾದವರು ನೆಕ್ಸ್ಟ್ ಹದಿನೈದು ದಿಸಕ್ಕೆ ತಗೊಳಕಾಗ್ತಾರೆ ಹದಿನೈದು ದಿವಸದಿಂದ ವಾರಕ್ಕೊಂದಕ್ಕೆ ಬರ್ತಾರೆ ನಂತರ ಪ್ರತಿದಿನ ಮಾತ್ರೆಗಳನ್ನ ತಗೊಂಡ್ರೆ ಮಾತ್ರ ಅವ್ರಿಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಂತರದ ದಿನಗಳಲ್ಲಿ ದಿನದ ಮಾತ್ರೆಯೂ ಕೂಡ ಕೆಲಸಕ್ಕೆ ಬಾರ್ದೇ ಹಾಗೆ ಸಮಸ್ಯೆಗಳು ಅಂದರೆ ನಾವು ತಗೊಳ್ಳೋ ಮಾತ್ರೆನೇ ನಮ್ಮ ಸಮಸ್ಯೆನ ಉಲ್ಬಣ ಮಾಡ್ತಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಖಂಡಿತ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಒಬ್ರು ಕಾಲರ್ ಹೇಳಿದ್ದಾರೆ ಕುಮಾರ್ ಕುಮಾರ್ ಅವರು ಕೇಳಿಸ್ತಿದ್ಯಾ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ವಿಜಯಪುರದಿಂದ ಏನ್ ಸಮಸ್ಯೆ ಇದೆ ನಿಮ್ಗೆ ನಂಗೆ ತಲೆ ಇದೆ ಮೇಡಮ್ ಮೈಕೈ ಜಾಸ್ತಿ ಇದೆ ವೈದ್ಯರಿದ್ದಾರೆ ಮಾತನಾಡಿ ನಮಸ್ತೆ ಹೇಳಿ ಸರ್ ಖಂಡಿತ ಈ ತಲೆನೋವಿನ ಸಮಸ್ಯೆಗೆ ಅದೇ ಮತ್ತು ಮೂಲಗಳನ್ನ ತಿಳಿಸ್ತಾ ಇದ್ದೀನಿ ಸಾಮಾನ್ಯ ಯಾರಿಗೆ ಅದ್ರ ತಲೆನೋವು ಬರ್ತಿದೆ ಅಂದ್ರೆ ಮೈಗ್ರೀನ್ ತಲೆನೋವು ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಹೊಟ್ಟೆ ಖಾಲಿ ಬಿಟ್ಟಿರ್ತೀವಿ ಎಲ್ಲಿ ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ನಾವು ಹೊಟ್ಟೆ ಆಹಾರವನ್ನ ಕೊಡದೆ ಕಾಯಿಸ್ತೀವಿ ಅಂದ್ರೆ ನಾವು ಬೆಳಗ್ಗಿನ ಆಹಾರವನ್ನು ಸೇವನೆ ಮಾಡಿರ್ತೀವಿ ಮಧ್ಯಾಹ್ನದ ಆಹಾರದಲ್ಲಿ ತಡವಾಗಿ ಮಾಡಿರ್ತೀವಿ ಒಂದು ಗಂಟೆಗೆ ಮಾಡಬೇಕಾಗಿರೋ ಆಹಾರವನ್ನು ಮೂರು ಗಂಟೆಗೋ ನಾಲ್ಕು ಗಂಟೆಗೋ ಮಾಡಿರ್ತೀವಿ ಹೀಗೆ ಆಹಾರ ತಡ ಮಾಡಿದಾಗ ನರಗಳಲ್ಲಿ ನಿಶಕ್ತಿ ಕಾಡ್ತಾ ಹೋಗುತ್ತೆ ಇದಕ್ಕೆ ಕಾರಣ ದೇಹದಲ್ಲಿ ಉಲ್ ಉಲ್ಬಣ ಆಗ್ತಕ್ಕಂಥ ಆ್ಯಾಸಿಡ್ನ ಪ್ರಮಾಣ ಅಂತ ಹೇಳ್ತೀವಿ ಅಂದರೆ ದೇಹದ ಪಿತ್ತ ಪಿತ್ತ ಉಲ್ಬಣ ಆದ ನಂತರವೂ ನಾವು ಆಹಾರವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನರಗಳ ದೌರ್ಬಲ್ಯ ಆಗುತ್ತೆ ನರಗಳ ನಿಶಕ್ತಿ ಆಗ್ತದೆ ಇದರಿಂದ ನರಗಳಲ್ಲಿ ರಕ್ತ ಸಂಚಾರದ ಕೊರತೆ ಉಂಟಾದಾಗ ನಮ್ಮಲ್ಲಿ ಮೆದುಳಿನ ನೋವು ಕಾಣಿಸ್ಕೊಳ್ಳುತ್ತೆ ಇದನ್ನೇ ತಲೆನೋವು ಅಂತ ಹೇಳ್ತೀವಿ ಸಾಮಾನ್ಯ ನಿಮ್ಮ ತಪ್ಪುಗಳು ಇದೇ ಆಗಿರುತ್ತೆ ಆಹಾರ ತಡ ತಗೊಳ್ತಾ ಇರ್ತೀರ ಜೊತೆಗೆ ಕಾಫಿ ಟೀ ಹೆಚ್ಚಾಗಿ ಸೇವನೆ ಮಾಡ್ತಿರ್ತೀರ ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತೀರಾ ನೀರನ್ನು ಕಡಿಮೆ ಕುಡಿತಿರ್ತೀರ ಇವುಗಳ ಕಾರಣದಿಂದ ತಲೆನೋವು ಬರುತ್ತೆ ಇದನ್ನು ನಿಮ್ಮ ಜೀವನ ಶೈಲಿಯನ್ನು ಸರಿಪಡಿಸ್ಕೊಳ್ಳಿ ಜೊತೆಗೆ ಚಿಕಿತ್ಸೆ ಪಡ್ಕೊಂಡ್ರೆ ಇದರಿಂದ ಹೊರ ಹೊರಗೆ ಎಸ್ ಸರ್ ಧನ್ಯವಾದಗಳು ಕರೆಯನ್ನು ಮಾಡಿದಕ್ಕೆ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ಸಂಜು ಕುಮಾರ್ ಅವರು ಸಂಜು ಕುಮಾರ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಮ್ ಗುಲ್ಬರ್ಗ ರೀ ಗುಲ್ಬರ್ಗದಿಂದ ಹೇಳಿ ಏನು ಸಮಸ್ಯೆ ಇದೆ ಅದೇ ಮೈಗ್ರೇನ್ ಮೇಡಮ್ ಒನ್ ಒನ್ ವೀಕ್ ರೈಟ್ ಗೆ ಬರುತ್ತೆ ಒನ್ ಒನ್ ವೀಕ್ ಲೆಫ್ಟ್ ಗೆ ಬರುತ್ತೆ ಓಕೆ ವೈದ್ಯರ ಇದ್ರೆ ಮಾತನಾಡಿ ಹಾ ಕೊಟ್ಟಿ ಮೇಡಮ್ ಓಕೆ ಖಂಡಿತ ಇದು ಇಂತದ್ದೇ ಒಂದೇ ಸೈಡ್ ಅಲ್ಲಿ ಬರಬೇಕಂತ ಇಲ್ಲ ಮೈಗ್ರೇನ್ ಅನ್ನೋದು ಅರ್ಧ ತಲೆನೋವು ಒಂದು ದಿನ ಎಡಭಾಗದಲ್ಲಿ ನೋವು ಬಂದರೆ ಇನ್ನೊಂದು ದಿನ ಬಲಭಾಗದಲ್ಲಿ ನೋವು ಬರುತ್ತೆ ಕೆಲವರಿಗೆ ಸಂಪೂರ್ಣ ತಲೆನೋವು ಬರೋದು ಕೂಡ ಸಾಧ್ಯತೆ ಇರುತ್ತೆ ಕೆಲವರಿಗೆ ಕಣ್ಣು ಗುಡ್ಡೆಗಳು ಹೆಚ್ಚಾಗಿ ನೋವು ಬರ್ತಾ ಇರುತ್ತೆ ಕಣ್ಣು ಮುಚ್ಚಲಿಕ್ಕೂ ಕೂಡ ಕಷ್ಟಪಡ್ತಿರ್ತಾರೆ ಜೊತೆಗೆ ವಾಂತಿ ಆಗ್ತದೆ ಇದಕ್ಕೆ ಮೂಲ ನಿಮ್ಮ ಟೀ ಅಭ್ಯಾಸ ಉತ್ತರ ಕರ್ನಾಟಕದ ಕಡೆಯವರು ಸಾಕಷ್ಟು ಚಹಾ ಅಭ್ಯಾಸವನ್ನು ಮಾಡ್ತಿರ್ತೀರ ಆ ಚಹಾವನ್ನ ತಗೊಳ್ತಾ ತಗೊಳ್ತಾ ಆಹಾರ ನೀರನ್ನ ಮರ್ತಿರ್ತೀರ ನಿಮ್ಮ ದೇಹಕ್ಕೆ ಬೇಕಾಗಿರೋದು ಉತ್ತಮ ಆಹಾರ ಪದ್ಧತಿ ಆಹಾರದ ನಂತರ ನೀರನ್ನ ಕುಡಿಯೋ ಅಭ್ಯಾಸ ಇದೆರಡನ್ನೂ ನಿಮ್ಮ ಚಹಾ ಮರ್ಸಿರ್ತದೆ ಜೊತೆಗೆ ತಂಬಾಕು ಅಭ್ಯಾಸ ಇರಬಹುದು ಅಥವಾ ದುಶ್ಚಟಗಳಿಗೆ ಏನಾದರೂ ಬಲಿಯಾಗಿದ್ರೂ ಕೂಡ ನಿಮ್ಮ ದೇಹದ ನ್ಯೂನತೆಗಳು ಅಂದ್ರೆ ನಿಮ್ಮ ನರಗಳ ನಿಶಕ್ತಿ ಅನ್ನೋದು ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ನಿಮ್ಮ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿ ಇದರ ಜೊತೆಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಹಣ್ಣು ಪಾನಕವನ್ನ ಸೇವನೆ ಮಾಡ್ತಾ ಬಂದ್ರೆ ಈ ತಲೆನೋವನ್ನ ಕಡಿಮೆ ಮಾಡಿಕೊಳ್ಬಹುದು ಧನ್ಯವಾದಗಳು ಸಂಜು ಕುಮಾರ್ ಅವರಿಗೆ ಕರೆ ತಿಳಿಸ್ಕೊಡ್ತಾ ಇದ್ರಿ ಕಾಫಿ ಟೀ ವಿಚಾರವಾಗಿ ಎಷ್ಟೋ ಜನ ಕೆಲವೊಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೆವಿ ಹಾರ್ಡ್ ವರ್ಕ್ ಆಯಿತು ತಲೆನೋವು ಬಂತು ಅಂದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಫಿ ಟೀ ಮೊರೆನೇ ಹೋಗ್ತಿವಿ ಕಾಫಿ ಟೀ ಅನ್ನ ಕುಡಿದ್ರೆ ನಮಗೆ ತಲೆನೋವು ಕಡಿಮೆ ಆಗುತ್ತೆ ಎನ್ನುವಂತಹ ಭಾವನೆ ಕೂಡ ನಮ್ಮಲ್ಲಿರುತ್ತೆ ಹಾಗಿದ್ರೆ ಕಾಫಿ ಟೀ ತುಂಬಾನೇ ನಮ್ಮ ಈಗ ತಲೆನೋವು ಬಂದಂತ ಸಂದರ್ಭದಲ್ಲಿ ಪರಿಣಾಮ ಬೀರುತ್ತಾ ಇತ್ತು ಖಂಡಿತ ಸುಳ್ಳು ಅದು ನಮ್ಮ ಮೈಂಡ್ ಅಲ್ಲಿರುವಂತಹ ಅಡಿಕ್ಷನ್ ಅಂತ ಹೇಳ್ತೀವಿ ನಾವು ಚಟಗಳಲ್ಲಿ ಕಾಫಿ ಟೀ ಕೂಡ ಒಂದು ಅಂತ ಹೇಳ್ತೀವಿ ಸಾಮಾನ್ಯ ನಾ ಹೇಳ್ದೆ ಹೊಟ್ಟೆ ಖಾಲಿ ಇದ್ದಾಗ ತಲೆನೋವು ಬರುತ್ತೆ ಅಂತ ಹೊಟ್ಟೆ ಖಾಲಿ ಆದ ತಕ್ಷಣ ನಿಮಗೆ ತಲೆನೋವು ಬರುತ್ತೆ ಕೆಲಸ ಕೂಡ ಟೆನ್ಷನ್ ಅನ್ಸುತ್ತೆ ನೀವು ಸಮಯಕ್ಕೆ ಸರಿಯಾಗಿ ಈಗ ಉದಾಹರಣೆಗೆ ಉದಾಹರಣೆ ತಗೊಳ್ಳೋಣ ಈಗ ಮಧ್ಯಾಹ್ನದ ಊಟ ಮಾಡ್ಬೇಕಿತ್ತು ಯಾವ್ದೋ ನಿಮ್ಮ ಕೆಲಸದ ಒತ್ತಡದಲ್ಲಿ ಮಧ್ಯಾಹ್ನದ ಊಟನ ಸ್ಕಿಪ್ ಮಾಡಿದೀರ ತಗೊಂಡಿಲ್ಲ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ನೀವು ವೇಟ್ ಮಾಡಬಹುದು ನಿಮ್ಮ ದೇಹಕ್ಕೆ ಶಕ್ತಿ ಅನ್ನೋದು ಒಂದು ಬ್ಯಾಲೆನ್ಸ್ ಆಗಿ ಒಂದು ಮೂರು ಗಂಟೆ ನಾಲ್ಕ್ ಗಂಟೆವರೆಗೂ ಹೋಗಿರ್ತೀರ ಆ ನಂತರ ನಿಮ್ಮಲ್ಲಿ ತಡೆಯೋ ಶಕ್ತಿ ಇರಲ್ಲ ಆಗ್ಲೇ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗೋದು ಯಾಕೆಂದ್ರೆ ಬೆಳಗ್ಗೆಯಿಂದ ನಿಭಾಯಿಸಿರೋ ಕೆಲ್ಸವನ್ನೇ ನೀವು ನಾಲ್ಕ ಗಂಟೆ ಮೇಲೆ ನಿಭಾಯಿಸ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ನಮ್ಮ ದೇಹದ ಅಶಕ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಹೊಟ್ಟೆ ಖಾಲಿ ಇದೆ ಅಲ್ಲಿ ಆಹಾರ ಕೊಟ್ಟು ನೀವು ಕೆಲಸ ಮಾಡಿದ್ರೆ ನಾಲ್ಕ್ ಗಂಟೆವರೆಗೂ ನಿಮಗೆ ತಲೆನೋವು ಬರ್ತಿರ್ಲಿಲ್ಲ ಟೆನ್ಷನ್ ಆಗ್ತಿರ್ಲಿಲ್ಲ ಒತ್ತಡದ ಬದುಕು ಅಂತ ನಿಮಗೆ ಅನ್ನಿಸ್ತಾನೆ ಇರಲಿಲ್ಲ ಹೀಗೆ ನಾವ್ ಯಾವಾಗ ಆಹಾರವನ್ನ ಬಿಟ್ಟು ಕೆಲಸ ಮಾಡ್ತೀವಿ ಅವಾಗ ಚಿಕ್ಕ ವಿಚಾರನೂ ದೊಡ್ಡದಾಗಿ ನಮಗೆ ಮಾನಸಿಕವಾಗಿ ತೊಂದರೆ ಕೊಡಕ್ ಶುರು ಆ ಟೈಮ್ ಅಲ್ಲಿ ನಮ್ ಅಡಿಕ್ಷನ್ ಏನಿದೆಯೋ ಅದೇ ನೆನಪಾಗ್ತದೆ ಈಗ ಹೆಣ್ಮಕ್ಳು ಸಾಮಾನ್ಯ ಕಾಫಿ ಟೀಗೆ ಅಡಿಕ್ಷನ್ ಆಗಿದ್ರೆ ಅದನ್ನು ತಗೊಳ್ತಾರೆ ಅದೇ ಗಂಡಸ್ರಲ್ಲಿ ಅಡಿಕ್ಷನ್ ಕಾಫಿ ಟೀ ಜೊತೆಗೆ ಒಂದ್ ಸಿಗರೇಟ್ ಇರುತ್ತೆ ಹೀಗೆ ನಮ್ಮ ಮೈಂಡ್ ಸೆಟ್ ಏನ್ ಹೇಳುತ್ತೆ ಅದಕ್ಕೆ ನಮ್ಮ ಅಡಿಕ್ಷನ್ ಅಂತ ಹೇಳ್ತೀವಿ ಅಲ್ಲಿ ನಾವು ಕಾಫಿ ಟೀನೇ ಕೊಡಬೇಕಂತ ಏನೂ ಇಲ್ಲ ಅಲ್ಲಿ ಒಂದು ಹಾಲು ಕೊಟ್ಟರು ನಿಮಗೆ ತಲೆನೋವು ಕಡಿಮೆ ಆಗುತ್ತೆ ಆದ್ರೆ ನಿಮ್ಮ ಮೆಂಟಾಲಿಟಿ ಏನು ಅದು ಅಡಿಕ್ಷನ್ ಏನಿದೆ ಅದು ನನಗೆ ಕಾಫಿ ಕುಡಿದ್ರೇ ಮಾತ್ರ ಕಡಿಮೆ ಆಗೋದು ಅಂತ ಆದರೆ ಹೊಟ್ಟೆಗೆ ಆಹಾರ ಇಲ್ ಇರೋದ್ರಿಂದ ನೋವು ಬರ್ತಾ ಇದೆ ಅಲ್ಲಿ ಯಾವ್ದೇ ಒಂದು ಆಹಾರ ಕೊಟ್ಟರು ಅದು ನೋವನ್ನ ಕಡಿಮೆ ಮಾಡುತ್ತೆ ಆದ್ರೆ ನೀವು ಒಳ್ಳೇದು ಕೊಟ್ಟರೆ ನಿಮಗೆ ಒಳ್ಳೇದ್ ನೀವು ಹೊಟ್ಟೆ ಹಾಳು ಮಾಡೋದನ್ನ ಕೊಟ್ಟರೆ ಅದು ಮತ್ತೆ ರಿಪೀಟ್ ಆಗುತ್ತೆ ಕಾಫಿ ಟೈಮ್ ಎಷ್ಟೊತ್ತಿರಬೇಕು ಅಷ್ಟೇ ಮತ್ತೆ ಸಮಸ್ಯೆ ಶುರುವಾಗುತ್ತೆ ಜೊತೆಗೆ ಇವತ್ತಿನ ಸಮಯದಲ್ಲಿ ನಿಮ್ಮ ತಲೆನೋವು ಕಡಿಮೆ ಆಗಿದ್ರು ಕೂಡ ನಾಳೆಗೆ ಅದು ಮರುಕಳಿಸುತ್ತೆ ಅದೇ ನೀವು ಒಂದು ಒಳ್ಳೆ ಹೆಲ್ದಿ ಫುಡ್ ಅನ್ನ ಕೊಡಿ ಒಂದು ಫ್ರೂಟ್ಸ್ ಫ್ರೂಟ್ ಸಲಾಡ್ ಅಥವಾ ಒಂದು ಜ್ಯೂಸು ಅಥವಾ ಹಾಲು ಡ್ರೈ ಫ್ರೂಟ್ಸ್ ಈ ತರದನ್ನ ಆ ಟೈಮಲ್ಲಿ ಕೊಟ್ಟು ಮಧ್ಯಾಹ್ನ ಮಧ್ಯಾಹ್ನದ ಸಮಯಕ್ಕೆ ಸರಿಯಾಗಿ ಮಾಡಿದ್ದು ಪ್ರತಿ ಗಂಟೆಗೆ ನೀರು ಕುಡಿತಾ ಬಂದಿದ್ರೆ ನಿಮಗೆ ಟೆನ್ಷನ್ ಇರ್ತಿರ್ಲಿಲ್ಲ ತಲೆನೋವು ಇರ್ತಿರ್ಲಿಲ್ಲ ಸುಸ್ತಿರ್ಲಿಲ್ಲ ಸಮಸ್ಯೆ ಬರ್ತಿರ್ಲಿಲ್ಲ ಒಬ್ರು ಕಾಲರ್ ಇಡಿದ್ದಾರೆ ಮಾತಾಡಿಸೋಣ ಶಾಂತಪಾಲ ಅವರು ಕರೆ ಮಾಡಿದ್ದಾರೆ ಕೇಳಿಸ್ತಾ ಇದೆಯಾ ಶಾಂತಪಾಲ ಅವರೇ ಎಲ್ಲಿಂದ ಕರೆ ಮಾಡಿರೋದು ಏನ್ ಸಮಸ್ಯೆ ಇದೆ ನಮ್ಗೆ ಕೊರೋನಾ ಟೈಮ್ ಜ್ವರ ಬಂದಿತ್ತು ಆಮೇಲೆ ಅವಾಗ ರಾತ್ರಿ ನೋವು ಜ್ವರ ಇರೋದು ಅವಾಗ ಆತಂಕ ಆಮೇಲೆ ಮೆಡಿಸಿನ್ ಸೈಡ್ ಎಫೆಕ್ಟ್ ನಿಂದಲೂ ನನಗೆ ಮೈಗ್ರೇನ್ ಶುರು ಆಗತ್ತೆ ತುಟಿಗಳು ಸ್ವಲ್ಪ ಸ್ಪಷ್ಟ ಕಡಿಮೆ ಆಗೈತೆ ಒಂದ್ ಸ್ವಲ್ಪ ಇದಾಗಿದೆ ಅರ್ಥ ಆಯ್ತು ತಮ್ಮ ಸಮಸ್ಯೆ ಎಷ್ಟೋ ಬಾರಿ ಈ ಕೆಮಿಕಲ್ ಔಷಧಿಗಳು ಹೈಪರ್ ಎಸಿಡಿಟಿಯನ್ನು ಮಾಡುತ್ತೆ ಜೊತೆಗೆ ಕರೋನಾ ಸಂದರ್ಭದಲ್ಲಿ ತಗೊಂಡಂಥ ಮೆಡಿಸಿನ್ಗಳು ಕೂಡ ಸಾಕಷ್ಟು ಸೈಡ್ ಎಫೆಕ್ಟ್ಗಳನ್ನು ಮಾಡಿದೆ ಯಾಕೆಂದರೆ ಅಂಥ ಮಹಾಮಾರಿಯನ್ನು ಹೋಗ್ಲಾಡಿಸ್ಲಿಕ್ಕೆ ಅಷ್ಟು ಪವರ್ಫುಲ್ ಮಾತ್ರೆಗಳನ್ನು ಕೊಡಲೇಬೇಕಿತ್ತು ಕೊಟ್ಟಿರ್ತಾರೆ ಸ್ಟೆರಾಯ್ಡ್ಗಳು ಕೊಟ್ಟಿರ್ತಾರೆ ಆ್ಯಂಟಿಬಯೋಟಿಕ್ ಕೊಟ್ಟಿರ್ತಾರೆ ಇವೆಲ್ಲವೂ ಹೈಪರ್ ಎಸಿಡಿಟಿಯನ್ನು ಮಾಡಿರೋದುಂಟು ಅದಕ್ಕೂ ಮೊದಲು ನಿಮ್ಮ ಜೀವನ ಶೈಲಿಯಲ್ಲೂ ಸಾಕಷ್ಟು ತಪ್ಪು ಮಾಡಿರ್ತೀರಾ ಅದರೊಟ್ಟಿಗೆ ಈ ಒಂದು ಸಮಸ್ಯೆಗೆ ಔಷಧಿ ಅನ್ನೋದು ಮತ್ತಷ್ಟು ಸಮಸ್ಯೆಗಳನ್ನು ಮಾಡಿರುತ್ತೆ ಈಗ ನಿಮಗೆ ಹೊಟ್ಟೆ ಹುಣ್ಣಿನ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಹೈಪರ್ ಎಸಿಡಿಟಿಯಿಂದ ಕರಳು ತನ್ನ ಶಕ್ತಿಯನ್ನು ಕಳ್ಕೊಂಡಿರುತ್ತೆ ಇದಕ್ಕೆ ಚಿಕಿತ್ಸೆ ಜೊತೆಗೆ ನರ ದೌರ್ಬಲ್ಯಕ್ಕೆ ನೀವು ಶಕ್ತಿಯನ್ನ ಪಡ್ಕೊಂಡ್ರೆ ಖಂಡಿತ ಇದರಿಂದ ಹೊರಗೆ ಬರ್ಬೋದು ನಿಮಗೆ ಹತ್ರ ಆಗೋ ಯೋಗವನ್ನ ಬೆಟ್ಟಕ್ಕೆ ಭೇಟಿ ಮಾಡಿ ಚಿಕಿತ್ಸೆ ಪಡ್ಕೊ ಕೇಳಿಸ್ತಾ ಇದೀಯಾ ಹೇಳಿ ಸರ್ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದಿರ ಮೇಡಮ್ ಆಲೂ ಆತ್ಮ ಜಿಲ್ಲೆ ಆಲೂರ್ ತಾಲೂಕಿಂದ ಇದು ಸಖತ್ ಇಂದನೆ ನೋವು ಬರುತ್ತೆ ಮೇಡಂ ಓಕೆ ಎರಡು ವರ್ಷದಿಂದ ಬರ್ತಾ ಇದೆ ಇಂಜೆಕ್ಷನ್ ತಗೊಂಡ್ರೆ ಮಾತ್ರ ಕಮ್ಮಿ ಇದ್ದವ್ರು ಆಗಲ್ಲ ಅದಕ್ಕೆ ಫೋನ್ ಮಾಡ್ದೆ ಮೇಡಮ್ ಓಕೆ ವೈದ್ಯರಿದ್ರೆ ಮಾತನಾಡಿ ಓಕೆ ನಮಸ್ತೆ ವಿಲಯ ಅವರೇ ಈಗ ಸಮಸ್ಯೆ ಮೈಗ್ರೇನ್ ಅಂತ ನೀವು ತಿಳ್ಕೊಂಡಿದ್ದೀರಾ ಆದರೆ ಮೈಗ್ರೀನ್ ಸಮಸ್ಯೆಗೆ ಚಿಕಿತ್ಸೆ ಹೇಗೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲದೆ ಕೇವಲ ಇಂಜೆಕ್ಷನ್ ಮಾತ್ರೆಗಳನ್ನ ಪಡ್ಕೊಳ್ತಾ ಇದ್ದೀರಾ ಅದಕ್ಕೆ ಮೂಲ ನಿಮ್ಮ ಖಾಲಿ ಹೊಟ್ಟೆ ಬಿಡುವಂಥ ಸಮಸ್ಯೆ ಕಾಫಿ ಟಿ ಅಭ್ಯಾಸ ನೀರು ಕಡಿಮೆ ಕುಡಿಯುವಂಥದ್ದು ಜೊತೆಗೆ ಅಜೀರ್ಣ ಆಹಾರಗಳು ಬೇಕರಿ ಆಹಾರಗಳನ್ನ ತಿನ್ನೋದಿರ್ಬೋದು ಅಥವಾ ಹೊರಗಿನ ಆಹಾರ ಪದಾರ್ಥಗಳನ್ನು ಅಜೀರ್ಣ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡೋ ಅಭ್ಯಾಸಗಳಿದ್ರೆ ಅಜೀರ್ಣದಿಂದ ಈ ತಲೆನೋವುಗಳು ಕಾಣಿಸ್ಕೊಳ್ಳುತ್ತೆ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ ನೀರನ್ನು ದಿನಕ್ಕೆ ಕನಿಷ್ಠ ನಾಲ್ಕು ಲೀಟರ್ ಆದರೂ ಅಭ್ಯಾಸ ಮಾಡಿ ಕಾಫಿ ಟಿ ಅಭ್ಯಾಸವನ್ನು ನಿಲ್ಲಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಹುಣ್ಸೆಹಣ್ಣಿನ ಪಾನಕ ಹುಣಸೆ ರಸ ಏಲಕ್ಕಿ ಬೆಲ್ಲ ಹಾಕಿರೋ ಜ್ಯೂಸನ್ನು ಎದ್ದ ಕೂಡಲೇ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದರಿಂದ ತಲೆನೋವನ್ನು ಕಡಿಮೆ ಮಾಡಿಕೊಳ್ಬೋದು ಎಸ್ ಸರ್ ಧನ್ಯವಾದಗಳು ಕರೆಯನ್ನು ಮಾಡಿದಕ್ಕೆ ಈಗ ಮೈಗ್ರೇನ್ ಸಮಸ್ಯೆಯನ್ನ ಏನಾದ್ರೂ ನಾವು ಕಡೆಗಣಿಸಿದ್ರೆ ಯಾವ ರೀತಿ ಅಪಾಯವನ್ನು ಎದುರಿಸಬೇಕಾಗುತ್ತೆ ಖಂಡಿತ ದೊಡ್ಡ ಪರಿಣಾಮಕಾರಿಯಾದಂತಹ ಅಪಾಯಗಳನ್ನ ಎದುರಿಸ್ತೀವಿ ಯಾಕಂದ್ರೆ ನಮ್ಮ ನರಗಳ ದೌರ್ಬಲ್ಯ ಆಗ್ತಿದೆ ಅನ್ನೋದು ನೋವುಗಳ ಮುಖಾಂತರ ಹೇಳ್ತಾ ಇದೆ ನಮ್ಮ ದೇಹದ ಯಾವುದೇ ಭಾಗದ ನೋವು ಅನ್ನೋದು ದೇಹದ ಆ ಭಾಗದ ಒಂದು ಅಶಕ್ತಿ ಅನ್ನೋದು ತೋರಿಸುತ್ತೆ ಸಾಮಾನ್ಯ ನಾವು ಅದನ್ನು ನಮ್ಮ ಗಮನಕ್ಕೆ ತಗೊಳ್ಳೋದಿಲ್ಲ ಯಾವುದೋ ಒಂದು ಭಾಗ ನೋವಾಗ್ತಿದೆ ಅಂದಾಗ ಆ ನೋವಿಗೆ ನಾವೇ ಕಾರಣ ಅದಕ್ಕೆ ಶಕ್ತಿಯನ್ನು ನಾವು ಕೊಡಬೇಕಾಗಿತ್ತು ಅದನ್ನು ನಿರ್ಲಕ್ಷ್ಯ ಮಾಡಿದ್ರಿಂದ ಈ ನೋವು ಆಗ್ತಿದೆ ಅನ್ನೋದನ್ನ ಬಿಟ್ಟು ಮಾತ್ರೆಗಳನ್ನು ತಗೊಂಡು ನಾವು ಸರಿಪಡಿಸ್ಕೊಳ್ತೀವಿ ಅನ್ನೋ ಒಂದು ಭ್ರಮೆನಲ್ಲಿ ನಾವು ತಪ್ಪುಗಳನ್ನು ಮಾಡ್ತಾನೆ ಹೋಗ್ತೀವಿ ಸೊ ಇದನ್ನು ಹೀಗೆ ನೆಗ್ಲೆಕ್ಟ್ ಮಾಡ್ತಾ ಮಾತ್ರೆಗಳನ್ನು ತಿಂತ ಹೋದಾಗ ಸಂಪೂರ್ಣವಾಗಿ ನರ ದೌರ್ಬಲ್ಯಗಳು ಉಂಟಾಗುತ್ತೆ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಳ್ಳೋದಿರಬಹುದು ಅಥವಾ ಮೆದುಳಿನ ರಕ್ತ ಸಂಚಾರದ ಕೊರತೆಯಿಂದಾಗಿ ಸ್ಟ್ರೋಕ್ ಆಗುವಂಥದ್ದು ಮೂರ್ಛೆ ಕಾಯಿಲೆಗಳು ಬರಬಹುದು ಅಥವಾ ಸ್ಪೈನಲ್ ಕಾರ್ಡಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಕೂಡ ನರಗಳ ದೌರ್ಬಲ್ಯ ಆಗೋದ್ರಿಂದ ಕೈಗಳಲ್ಲಿ ಶಕ್ತಿ ಕಳ್ಕೊಳ್ಳುವಂಥದ್ದು ಅಥವಾ ಕಾಲಿನ ಭಾಗದ ಶಕ್ತಿ ಕಳ್ಕೊಳ್ಳೋ ಹೀಗೆ ನರಗಳಿಂದ ಎಲ್ಲೆಲ್ಲಿ ನಮ್ಮ ಅಂಗಾಂಗಗಳಿಗೆ ಕೊರತೆ ಉಂಟಾಗ್ತದೋ ಆ ಎಲ್ಲ ಸಮಸ್ಯೆಗಳು ಮುಂದೆ ತೊಂದರೆಯಾಗಿ ನಮ್ಮನ್ನು ಕಾಡ್ತಾ ಹೋಗುತ್ತೆ ಈಗ ಮೈಗ್ರೇನ್ ಸಮಸ್ಯೆಗೆ ನಮ್ಮ ವನಮೂಲಿಕೆಯಿಂದ ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಅಂತ ಖಂಡಿತ ನಮ್ಮಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಮೊದಲು ಅವರ ತಪ್ಪುಗಳ ತಿಳುವಳಿಕೆಯನ್ನ ನಾವು ನೀಡ್ತೀವಿ ಯಾವುದೇ ಕಾಯಿಲೆಯ ಮೂಲ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾಯಿಲೆಯನ್ನು ಅವರು ಬದುಕಿರೋವರೆಗೂ ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಕಾಯಿಲೆಯ ಮೂಲ ಅವರ ತಪ್ಪುಗಳನ್ನು ಅವರಿಗೆ ಪರಿಚಯಿಸ್ತೀವಿ ಇವುಗಳನ್ನು ಹೇಗೆಲ್ಲ ತಿದ್ಕೊಂಡ್ರೆ ನಿಮ್ಮ ಸಮಸ್ಯೆ ಬಗೆಹರಿತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀವಿ ಜೊತೆಗೆ ದೇಹ ಶುದ್ಧಿ ಯಾಕಂದ್ರೆ ಪಿತ್ತದಿಂದ ಬರ್ತಕ್ಕಂಥ ತಲೆನೋವು ಪಿತ್ತವನ್ನು ನಾಶ ಮಾಡೋದ್ರಿಂದ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಬಹುದು ಹಾಗಾಗಿ ದೇಹ ಶುದ್ಧಿ ಮಾಡಲಿಕ್ಕೆ ಹೇಳ್ಕೊಡ್ತೀವಿ ದೇಹ ಶುದ್ಧಿ ಮಾಡಿಸೋದಕ್ಕೆ ಔಷಧಿಯನ್ನು ಕೊಟ್ಟಿರ್ತೀವಿ ನಂತರ ನಮ್ಮ ಔಷಧಿಗಳಲ್ಲಿ ಪಿತ್ತನಾಶ ಮತ್ತು ನರಗಳಿಗೆ ಶಕ್ತಿ ಬರ್ತಕ್ಕಂತ ಔಷಧಿಗಳನ್ನ ಕೊಟ್ಟು ಕೇವಲ ಎಂಟು ದಿನಗಳಲ್ಲಿ ತಲೆನೋವನ್ನು ನಿವಾರಣೆ ಮಾಡ್ಕೊಳ್ತಾರೆ ಆದ್ರೆ ಸಂಪೂರ್ಣ ಚೇತರಿಕೆ ಆಗ್ಲಿಕ್ಕೆ ಮೂರು ತಿಂಗಳ ಕಾಲ ಚಿಕಿತ್ಸೆ ಕೊಡಬೇಕಾಗತ್ತೆ ಒಂದೇ ತಿಂಗಳಲ್ಲಿ ಶೇಕಡ ಐವತ್ತರಷ್ಟು ಶಕ್ತಿಯನ್ನು ಅವರು ಪಡ್ಕೊಂಡಿರ್ತಾರೆ ಕಾಲರ್ ಮಾತಾಡ್ಸೋಣ ಆಮೇಲೆ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸಾಕಷ್ಟು ವಿಷಯ ತಿಳಿದುಕೊಳ್ಳೋದಿದೆ ಎಸ್ ಕೋಲಾರದಿಂದ ಗಾಯತ್ರಿ ಅವರು ಕರೆ ಮಾಡಿದ್ದಾರೆ ಗಾಯತ್ರಿ ಕೇಳಿಸ್ತಾ ಇದೆ ಹೇಳಿ ಏನ್ ಸಮಸ್ಯೆ ಇದೆ ಮೇಡಮ್ ನಮ್ದು ಸಮಸ್ಯೆ ಅಂತ ಏನಿಲ್ಲ ಫಸ್ಟ್ ಒಂದು ಪಾಪು ಆಗಿದೆ ಏಳು ವರ್ಷ ಇದೆ ಈಗ ಎರಡನೇದು ಒಂದು ಗ್ಯಾಪ್ ಇದೆ ಮತ್ತೆ ಆಗ್ತಿಲ್ಲ ಯಾವ್ದು ಮಗು ಆಗ್ತಿಲ್ಲ ತೋರಿಸಿದ್ವಿ ಹಾಸ್ಪಿಟಲ್ ಅಲ್ಲಿ ಅವ್ರೇನು ಟಿ ಸಿ ಓಡಿ ಅಂತ ಹೇಳ್ತಿದ್ದಾರೆ ಮತ್ತೆ ಅದು ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದೀನಿ ಯಾವ್ದು ಆಗ್ತಿಲ್ಲ ಮೇಡಮ್ ಅದಕ್ಕೆ ನಿಮ್ಮ ಹತ್ರ ಏನಾದ್ರು ಪರಿಹಾರ ಇದೆಯಾ ಮೈಗ್ರೇನ್ ಸಮಸ್ಯೆ ಬಗ್ಗೆ ಇವತ್ತು ಮಾತನಾಡ್ತಾ ಇದೀವಿ ಪರವಾಗಿಲ್ಲ ಆದ್ರೂ ವೈದ್ಯರಿದ್ದಾರೆ ಮಾತಾಡ್ತಾರೆ ಹೇಳಿ ಖಂಡಿತಮ್ಮ ಪಿಸಿಒಡಿ ಸಮಸ್ಯೆಗೆ ಚಿಕಿತ್ಸೆ ಇದೆ ಎದುರು ಅವಶ್ಯಕತೆ ಇಲ್ಲ ಪಿಸಿ ಅನ್ನೋದು ದೊಡ್ಡ ಸಮಸ್ಯೆನೇ ಇಲ್ಲ ನಿಮ್ಮ ಜೀವನ ಶೈಲಿಯಲ್ಲಿ ಆಗ್ತಕ್ಕಂಥ ತಪ್ಪುಗಳಿಂದ ಬರ್ತಕ್ಕಂಥದ್ದು ಮುಖ್ಯವಾಗಿ ಪಿಸಿ ಒಡಿ ಕಾಡ್ತಕ್ಕಂಥದ್ದು ನೀರನ್ನು ಕಡಿಮೆ ಕುಡಿಯೋರಿಗೆ ಯಾರು ನೀರನ್ನು ಬಹಳ ಕಡಿಮೆ ಸೇವನೆ ಮಾಡ್ತೀರಾ ಅಂತವರಲ್ಲಿ ಇದು ಕಾಣಿಸ್ಕೊಳುತ್ತೆ ಜೊತೆಗೆ ತೀವ್ರ ಮಲಬದ್ಧತೆ ಅಂದರೆ ಆಹಾರದ ಅಜೀರ್ಣದ ಸಮಸ್ಯೆ ತೀವ್ರ ಮಲಬದ್ಧತೆಯಿಂದ ದೇಹದಲ್ಲಿ ಆಗ್ತಕ್ಕಂಥ ಅಧಿಕ ಉಷ್ಣಾಂಶ ಅನ್ನೋದು ಪಿ ಸಿ ಓಡಿ ಅಂದರೆ ನಿಮ್ಮ ಗರ್ಭಕೋಶದ ನೀರ್ಗುಳ್ಳೆಗಳಿಗೆ ಕಾರಣವಾಗ್ತದೆ ಗರ್ಭಕೋಶದ ಸೋಂಕು ಆಗುತ್ತೆ ಇದರಿಂದ ಗರ್ಭಕೋಶ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಇರುತ್ತೆ ಹಾಗಾಗಿ ನಿಮಗೆ ಮಕ್ಕಳಾಗ್ಲಿ ಕೂಡ ತೊಂದರೆ ಆಗುತ್ತೆ ಇದಕ್ಕೆ ಚಿಕಿತ್ಸೆ ಇದೆ ನಿಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ ಚಿಕಿತ್ಸೆ ಪಡ್ಕೊಳ್ಳಿ ಗುಣಮುಖರಾಗಬಹುದು ಮತ್ತೊಬ್ರು ಕಾಲರ್ ಹಿಡಿದಾರೆ ಬೆಂಗಳೂರಿಂದ ವರದರಾಜ್ ಅವರು ಕರೆ ಮಾಡಿದ್ದಾರೆ ವರದರಾಜ್ ಅವರು ದಿನದಿಂದ ನಿಮಗೆ ಮೈಗ್ರೇನ್ ಸಮಸ್ಯೆ ಇದೆ ಡ್ರೈ ಐಸ್ ಅಂತ ಅನ್ನೋದು ಕೂಡ ನಿಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟು ಕಡಿಮೆ ಆಗ್ತಿದೆ ಅನ್ನೋದನ್ನ ತಿಳಿಸುತ್ತೆ ನಮ್ಮ ದೇಹಕ್ಕೆ ಕನಿಷ್ಠ ನಾಲ್ಕು ಲೀಟರ್ ಅಷ್ಟು ನೀರನ್ನ ನಾವು ಕೊಡ್ಲೇಬೇಕಾಗ್ತದೆ ಜೊತೆಗೆ ಆಹಾರದಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಬೇಕಾಗತ್ತೆ ಅಂದ್ರೆ ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ಸೇವನೆ ಮಾಡುವಂಥದ್ದು ಹಸಿ ತರಕಾರಿಗಳು ಮೊಳಕೆ ಕಾಳುಗಳು ಹಣ್ಣುಗಳನ್ನು ನಾವು ಆಹಾರದ ಜೊತೆಗೆ ಬಳಸ್ತಾ ಹಾಲು ತುಪ್ಪ ಮಜ್ಜಿಗೆಯನ್ನು ಹೆಚ್ಚಾಗಿ ಸೇವನೆ ಮಾಡೋದರಿಂದ ದೇಹ ಒಣಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು ಸಾಮಾನ್ಯ ನಾವು ಇತ್ತೀಚೆಗೆ ಆಹಾರಗಳಲ್ಲಿ ಪೌಷ್ಟಿಕಾಂಶಗಳ ಕೊರತೆಯನ್ನು ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಜೊತೆಗೆ ನೀರು ಕುಡಿಯೋ ಅಭ್ಯಾಸ ಕೂಡ ತುಂಬ ಕಡಿಮೆ ಆಗಿದೆ ಅದರೊಟ್ಟಿಗೆ ಕಾಫಿ ಟೀ ಅಭ್ಯಾಸ ಏನಾದರೂ ಹೆಚ್ಚಾಗಿದ್ದು ನಿದ್ರೆ ಕೊಡೋ ತಪ್ಪನ್ನು ನೀವು ಮಾಡ್ತಾ ಇದ್ರೆ ಖಂಡಿತ ಈ ಸಮಸ್ಯೆ ಬಂದಿರುತ್ತೆ ಚಿಕಿತ್ಸೆ ಇದೆ ನಿಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಚಿಕಿತ್ಸೆ ಪಡ್ಕೊಳ್ಳಿ ಗುಣಮುಖರಾಗ್ತೀರಿ ಎಸ್ ಧನ್ಯವಾದಗಳು ಕರೆಯನ್ನ ಮಾಡಿದಕ್ಕೆ ಎಸ್ ದಾವಣಗೆರೆಯಿಂದ ರವಿ ಅವರು ಕರೆ ಮಾಡಿದ್ದಾರೆ ರವಿ ಅವ್ರಿಗೆ ಕೇಳಿಸ್ತಿದ್ಯಾ ಹೇಳಿ ಎಷ್ಟು ದಿನದಿಂದ ಸಮಸ್ಯೆ ಇದೆ ನಿಮಗೆ ನಮ್ಮ ಅಮ್ಮರಿಗೆ ಒಂದು ಮೈ ಚಿಚ್ಚುತ್ತಾ ಇರ್ತೀರಿ ಓಕೆ ಮೈ ಕೈ ಎಲ್ಲಾ ಚಿಚ್ಚುತ್ತಾ ಇತಿ ಅವ್ರಿಗೆ ಇನ್ನಾದ್ರೂ ಬಹಳ ಎಲ್ಲಾ ಆಸ್ಪೆಟಲ್ ತೋರ್ಸಿದ್ರು ಹೋಗ್ತಾ ಇಲ್ಲ ಅದಕ್ಕೆ ಹ್ಮ್ 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 ಅದಿಕ್ಕೆ ಓಕೆ ವೈದ್ಯರಿದ್ರೆ ಮಾತ್ನಾಡಿ ಓಕೆ ತಮ್ಮ ಸಮಸ್ಯೆ ಅರ್ಥ ಆಯ್ತು ನಮಗೆ ನೀವು ಹೇಳ್ತಕ್ಕಂಥ ಒಂದು ಲಕ್ಷಣಗಳಲ್ಲೇ ಸಮಸ್ಯೆಗಳನ್ನು ಕಂಡುಹಿಡಿಯುವಂತ ಒಂದು ವಿದ್ಯೆ ಅನ್ನೋದು ಪಾರಂಪರಿಕ ವೈದ್ಯ ಅಂತ ಹೇಳ್ತೀವಿ ಮೈಯಲ್ಲಿ ಚುಚ್ಚು ಸಮಸ್ಯೆ ಯಾಕಾಗುತ್ತೆ ಅಂದರೆ ಒಂದು ಹೈಪರ್ ಅಸಿಡಿಟಿ ದೇಹದಲ್ಲಿ ಆ್ಯಸಿಡ್ನ ಪ್ರಮಾಣ ಜಾಸ್ತಿ ಆದಾಗ ಮೈಯಲ್ಲಿ ಚುಚ್ಚುತ್ತಾ ಹೋಗುತ್ತೆ ಯಾವ ಭಾಗ ಚುಚ್ಚುತ್ತೆ ಅನ್ನೋದು ನಮ್ಗೆ ಅರ್ಥನೇ ಆಗೋದಿಲ್ಲ ಜೊತೆಗೆ ಅಧಿಕ ಉಷ್ಣಾಂಶ ದೇಹವು ತುಂಬಾ ಉಷ್ಣಕ್ಕೊಳಗಾದಾಗ ಕೂಡ ಮೈಯಲ್ಲಿ ಚುಚ್ಚುವಂಥದ್ದು ಕಾಡ್ತಾ ಇರುತ್ತೆ ಇದಕ್ಕೆ ನೀವು ಮಾಡಬೇಕಾಗಿರೋದು ಒಂದು ಹೊಟ್ಟೆ ಶುದ್ಧಿ ಹರಳೆಣ್ಣೆ ಔಡ್ಲೆಣ್ಣೆ ಸೇವನೆ ಮಾಡಿ ಹೊಟ್ಟೆ ಶುದ್ಧಿ ಮಾಡೋದ್ರಿಂದ ದೇಹ ತಂಪಾಗುತ್ತೆ ದೇಹದಲ್ಲಿರ್ತಕ್ಕಂಥ ನಾಶ ಆಗುತ್ತೆ ದೇಹ ಶುದ್ಧ ಆಗುತ್ತೆ ಇದರೊಟ್ಟಿಗೆ ಆಹಾರಗಳಲ್ಲಿ ಸಾಕಷ್ಟು ಆಹಾರಗಳನ್ನು ಸೇವನೆ ಮಾಡಿ ಪ್ರತಿ ಗಂಟೆಗೊಮ್ಮೆ ನೀರನ್ನು ಅಭ್ಯಾಸ ಮಾಡೋದು ಜೊತೆಗೆ ತಕ್ಷಣವೇ ಇವಾಗಲೇ ನೀವು ಪರೀಕ್ಷೆ ಮಾಡಬೇಕಾಗಿರೋದು ಒಂದ್ ಚಮಚ ತಿಳಿ ತುಪ್ಪವನ್ನ ಬಾಯಲ್ಲಿ ಹಾಕೊಳ್ಳಿ ಅದನ್ನು ನುಂಗಿ ತಕ್ಷಣ ಹಾಲನ್ ಸೇವನೆ ಮಾಡಿ ಈ ಕೂಡಲೇ ನಿಮ್ಮ ಮೈಹುರಿ ಅನ್ನೋದು ಸ್ವಲ್ಪ ಮಟ್ಟಿಗೆ ಶಮನ ಆಗುತ್ತೆ ಧನ್ಯವಾದಗಳು ರವಿ ಅವರೇ ಕರೆ ಮಾಡಿದೇರಿಯಿಂದ ಸುನೀತಾ ಅವರು ಕರೆ ಮಾಡಿದ್ದಾರೆ ಸುನೀತಾ ಅವ್ರೆ ಕೇಳಿಸ್ತಿದ್ಯಾ ಹೇಳಿ ಏನ್ ಸಮಸ್ಯೆ ಇದೆ ಹಾ ನಮ ನೀಂಟ್ ಮೂಳ ಸೌಜೆ ಅಂತ ಹೇಳ್ತಾರೆ ಇಯರ್ ಓಲ್ಡ್ ಸೊ ಹಾಗಾಗಿ ಕೆಲವು ಆಯುರ್ವೇದಿಕ್ ಔಷಧಿಗಳೆಲ್ಲ ತೆಗೆದಿದೆ ಅಲೋಪತಿನಲ್ಲಿ ಆಪರೇಷನ್ ಆಗ್ಬೇಕು ಆದ್ರೆ ಆಫ್ಟರ್ ಅಂತಾರೆ ಸೊ ಫಿಫ್ಟೀನ್ ಅಂತಾರೆನ್ ತಗೊಳಿತ್ತ ನಾನು ಯಾವುದು ತಗೊಳ್ತಾ ಇಲ್ಲ ಆಯುರ್ವೇದಿಕ್ ಚೂರ್ಣ ಮತ್ತೆ ತೆಗಿತಾ ಇದೆ ಬಟ್ ನನಿಗೆ ವಾಕ್ ಮಾಡ್ಬೇಕು ಅಂತಂದ್ರೆ ವಾಕ್ ಲಾಂಗ್ ವಾಕ್ ಆಗಲ್ಲ ಮನೆ ಒಳಗಡೆ ಹಾಕಬಹುದು ಅದ್ರ ಸ್ಟೆಪ್ಸ್ ಎಲ್ಲ ಹತ್ತಕ್ಕೆ ಆಗೋದಿಲ್ಲ ಇಳಿಯಕ್ ಆಗೋದಿಲ್ಲ ಸೊ ಆತರ ಪ್ರಾಬ್ಲಮ್ಸ್ ಅದಕ್ಕೆ ಕ್ಯೂರಬಲ್ ಏನಾದ್ರು ಇದೆಯಾ ಹೇಗೆ ಇಲ್ಲಿ ಖಂಡಿತ ವೈದ್ಯರಿದ್ರೆ ಮಾತನಾಡಿ ನಿಮ್ಗೆ ಸಹಾಯ ಮಾಡ್ತಾರೆ ಖಂಡಿತಮ್ಮ ನೀವು ಹೇಳೋ ಸಮಸ್ಯೆಗೆ ಚಿಕಿತ್ಸೆ ಇದೆ ಯಾಕಂದ್ರೆ ಸಾಮಾನ್ಯ ಯಾವುದೇ ಸಮಸ್ಯೆಗೆ ನೀವು ಚಿಕಿತ್ಸೆಗೆ ಹೋಗೋದು ಅದು ಒಂದು ಉತ್ತಮವಾದ ಚಿಕಿತ್ಸೆ ಅಂತ ನಾವು ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ದೈವ ಕೊಟ್ಟಂಥ ಒಂದು ದೇಹವನ್ನು ನಾವು ಶಸ್ತ್ರಚಿಕಿತ್ಸೆಗೆ ಒಳಗಾಗಿಸಿ ಅದಕ್ಕೆ ಮತ್ತೊಂದು ರೀಪ್ಲೇಸ್ಮೆಂಟ್ ಅಂತ ಮಾಡೋದು ಅದು ಶಾಶ್ವತ ಪರಿಹಾರ ಅಲ್ಲ ನಮ್ಮ ದೇಹದಲ್ಲೇ ಇರ್ತಕ್ಕಂಥ ಅಂಗಾಂಗಗಳನ್ನು ಶಕ್ತಿಯುತವಾಗಿ ಇಟ್ಕೊಂಡ್ರೆ ಖಂಡಿತ ಅದು ನಮಗೆ ಯಾವುದೇ ರೀತಿ ಒಂದು ಸಮಸ್ಯೆಯನ್ನು ತರೋದಿಲ್ಲ ಈ ಶಕ್ತಿಯನ್ನು ಕಾಪಾಡಲಿಕ್ಕೆ ನಿಮ್ಮ ಆಹಾರವನ್ನು ಪಾಲನೆ ಮಾಡಬೇಕು ಹಾಲು ತುಪ್ಪ ಮಜ್ಜಿಗೆನ ಹೆಚ್ಚಾಗಿ ಸೇವನೆ ಮಾಡಬೇಕು ಕ್ಯಾಲ್ಸಿಯಂ ಇರ್ತಕ್ಕಂಥ ಆಹಾರಗಳ ಸೇವನೆಯಿಂದನೇ ಸಾಕಷ್ಟು ಉಪಯೋಗ ಆಗುತ್ತೆ ಇದ್ರ ಜೊತೆಗೆ ವನಮೂಲಿಕೆಗಳಂದ್ರೆ ಅಂದ್ರೆ ಪಾರಂಪರಿಕ ವೈದ್ಯ ಪದ್ಧತಿ ದೇಶೀಯ ವೈದ್ಯ ಪದ್ಧತಿಗಳನ್ನ ನೀವು ಸರಿಯಾದ ರೀತಿ ಅರ್ಥ ಮಾಡಿಕೊಂಡು ಬಳಸಿದ್ರೆ ಕೇವಲ ಒಂದೇ ತಿಂಗಳಲ್ಲಿ ಶೇಕಡ ಐವತ್ತರಷ್ಟು ಶಕ್ತಿಯನ್ನ ನೀವು ಪಡ್ಕೊಳ್ತೀರಾ ಮೂರರಿಂದ ನಾಲ್ಕು ತಿಂಗಳಲ್ಲಿ ಈ ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬರ್ಬೋದು ಸಾಕಷ್ಟು ಸಲಹೆಗಳನ್ನ ನೀಡ್ತಾ ಇದ್ರಿ ಮೈಗ್ರೇನ್ ವಿಚಾರವಾಗಿ ಹಾಗೆ ವನಮೂಲಿಕೆಯಲ್ಲೂ ಕೂಡ ನೀವು ಕೊಡುವಂತಹ ಔಷಧಿಯನ್ನ ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕು ಎಂಬುದರ ಮಾಹಿತಿಯನ್ನು ಕೂಡ ಕೊಟ್ರಿ ಅಂದ್ರೆ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಖಂಡಿತವಾಗ್ಲೂ ಆಹಾರನೇ ಮುಖ್ಯ ಔಷಧಿ ಯಾಕಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋದು ಆ ಕಾಲದ ಮಾತು ಇಂದಿಗೂ ರೂಢಿಯಲ್ಲಿದೆ ಆದರೆ ಸಾಮಾನ್ಯ ಈ ಈ ಮಾತನ್ನು ನಾವು ಜಗಳ ಆಡೋರ ಹತ್ರ ಮಾತ್ರ ಬಳಸ್ತೀವಿ ಆದರೆ ಕಾಯಿಲೆ ಇರೋರ ಹತ್ರ ಬಳಸಿದ್ದಿದ್ರೆ ಇವತ್ತು ಯಾವ ಖಾಯಿಲೆನೂ ಇರ್ತಾ ಇರಲಿಲ್ಲ ಸೊ ನಮ್ಮ ಆಹಾರವೇ ನಮ್ಮ ಔಷಧಿಯಾಗಿ ಕೆಲಸ ಮಾಡುತ್ತೆ ಇತ್ತೀಚೆಗೆ ನಾವು ಆಹಾರವನ್ನು ಮರೆತು ನಮ್ಮ ದುಡಿಮೆಯಿಂದೆ ಹೋಗಿರೋದೇ ಔಷಧಿಗಳ ಜೊತೆ ಬದುಕುವಂಥ ಅಂತ ಬದುಕನ್ನು ಕೊಟ್ಟಿದೆ ಸೊ ಆಹಾರದಿಂದಲೇ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅದರಲ್ಲಿ ಮೈಗ್ರೀನ್ ಕೂಡ ಖಂಡಿತ ನಿಮ್ಮ ಆಹಾರನೇ ನಿಮ್ಮ ಮೈಗ್ರೀನ್ ತಲೆನೋವನ್ನು ಸರಿಪಡಿಸುತ್ತೆ ಈಗ ಆಹಾರ ತಗೊಳ್ಳೋ ವಿಧಾನ ಅಂತ ಹೇಳಿದ್ರೆ ಬೆಳಗ್ಗೆ ಸಾಮಾನ್ಯ ನಾವು ಎದ್ದದ ಕೂಡಲೇ ಖಾಲಿ ಹೊಟ್ಟೆ ಇರ್ತದೆ ಈ ಖಾಲಿ ಹೊಟ್ಟೆಯನ್ನೇ ನಾವು ಬಿಟ್ಕೊಂಡು ಬೆಳಗಿನ ಟಿಫನ್ ತನಕ ನಾವು ಬೆಳಗಿನ ಆಹಾರ ತಗೊಳ್ಳೋವರೆಗೂ ನಾವು ಖಾಲಿ ಹೊಟ್ಟೆ ಬಿಟ್ಟಾಗ ತಲೆನೋವು ಶುರುವಾಗುತ್ತೆ ಯಾಕಂದ್ರೆ ರಾತ್ರಿ ನಾವು ಆಹಾರ ತಗೊಂಡು ಮಲಗಿರುವಂಥದ್ದು ಎಂಟು ಗಂಟೆಗಳ ಕಾಲ ಕಳೆದಿದೆ ನಂತರವೂ ನಾವು ಖಾಲಿ ಹೊಟ್ಟೆ ಬಿಟ್ಟಾಗ ಅಲ್ಲಿ ಆ್ಯಸಿಡ್ ರಿಫ್ಲೆಕ್ಷನ್ ಆಸಿಡ್ ಅನ್ನೋದು ಪಿತ್ತ ಅನ್ನೋದು ನಮ್ಮ ದೇಹದಲ್ಲಿ ಉಲ್ಬಣ ಆಗ್ತಿರ್ತದೆ ಈ ಪಿತ್ತ ನಮಗೆ ತಲೆನೋವನ್ನು ಬರ್ಸುತ್ತೆ ಇದರಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಹುಣ್ಸೆಣ್ಣಿನ ಪಾನಕವನ್ನ ಸೇವನೆ ಮಾಡೋ ಅಭ್ಯಾಸ ಮಾಡಿ ಹುಣಸೆ ರಸ ಏಲಕ್ಕಿ ಬೆಲ್ಲ ಹಾಕಿರ್ತಕ್ಕಂಥ ಜ್ಯೂಸನ್ನು ನೀವು ಖಾಲಿ ಹೊಟ್ಟೆಗೆ ಎದ್ದ ಕೂಡಲೇ ಸೇವನೆ ಮಾಡೋದು ಪಿತ್ತ ನಾಶವಾಗತ್ತೆ ನಿಮ್ಮ ಪಿತ್ತ ಉಲ್ಬಣ ಆಗೋದನ್ನ ತಡೆಗಟ್ಟತ್ತೆ ನಂತರ ಅರ್ಧ ಗಂಟೆಗಳ ಬಳಿಕ ಒಂದು ಲಘು ಆಹಾರವನ್ನ ಸೇವನೆ ಮಾಡಿ ಖಂಡಿತವಾಗ್ಲೂ ಕಾಫಿ ಟೀ ಅಭ್ಯಾಸ ಇದ್ರೆ ಇವತ್ತಿಂದನೇ ನಿಲ್ಲಿಸಿ ನಿಮ್ಮ ಕಾಫಿ ಟೀ ತಲೆನೋವನ್ನು ಎರಡು ಪಟ್ಟು ಜಾಸ್ತಿ ಮಾಡುತ್ತೆ ವಿನಃ ನಿಮಗೆ ಅದು ಔಷಧಿಯಾಗಿ ಕೆಲಸ ಮಾಡೋದಿಲ್ಲ ಈ ಒಂದು ಸಮಯದಲ್ಲಿ ಕಾಫಿ ಟೀ ಬದಲು ಗಂಜಿ ಅಥವಾ ಹಣ್ಣು ಹಾಲುಗಳ ಸೇವನೆ ಲಘು ಆಹಾರವಾಗಿ ಕೊಡೋದ್ರಿಂದ ನಿಮ್ಮ ಹೊಟ್ಟೆಗೆ ಶಕ್ತಿ ಸಿಗುತ್ತೆ ಈ ಶಕ್ತಿ ನಿಮ್ಮ ನರಗಳ ಶಕ್ತಿಯನ್ನ ಕಾಪಾಡುತ್ತೆ ಇದರಿಂದ ತಲೆನೋವನ್ನು ಅವಾಯ್ಡ್ ಮಾಡ್ಬೋದು ನಂತರ ಬೆಳಗ್ಗೆ ಒಂಬತ್ತರಿಂದ ಒಂಬತ್ತುವರೆ ಒಳಗಡೆ ನಿಮ್ಮ ಬೆಳಗಿನ ಪ್ರಸಾದವನ್ನ ಅಂದರೆ ಬೆಳಗಿನ ಆಹಾರವನ್ನು ಮುಗಿಸ್ಬೇಕಾಗತ್ತೆ ನಂತರ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಒಳಗಡೆ ಮಧ್ಯಾಹ್ನದ ಆಹಾರವನ್ನು ಸೇವನೆ ಮಾಡಿ ಇದರ ನಂತರ ಸಂಜೆ ಐದರಿಂದ ಆರು ಗಂಟೆಯಲ್ಲಿ ಒಂದು ಲಘು ಆಹಾರವನ್ನು ತಗೊಳ್ಬೇಕು ಇಲ್ಲೂ ಕೂಡ ಕಾಫಿ ಟೀ ಅಥವಾ ಜಂಕ್ ಫುಡ್ಸ್ಗಳ ಒಂದು ಅಭ್ಯಾಸಗಳಿದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡಿ ಒಂದು ಗಂಜಿ ಅಥವಾ ಹಣ್ಣು ಹಾಲು ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿಟ್ಟು ತಗೊಳ್ಳೋದು ಅಥವಾ ಮನೆಯಲ್ಲೇ ಒಂದು ಲಘು ಆಹಾರವನ್ನು ತಯಾರು ಮಾಡಿ ತಗೊಳ್ಳೋದು ತುಂಬ ಒಳ್ಳೆಯದು ನಂತರ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಒಳಗಾಗಿ ರಾತ್ರಿ ಆಹಾರ ಸೇವನೆ ಇರಲಿ ಮಧ್ಯರಾತ್ರಿಯಲ್ಲಿ ಯಾರೆಲ್ಲ ಎಚ್ಚರ ಆಗ್ತೀರಾ ಅಂಥವರು ರಾತ್ರಿಯೇ ಗಂಜಿಯನ್ನು ಮಾಡಿಟ್ಕೊಳ್ಳಿ ಮಧ್ಯರಾತ್ರಿ ಎಚ್ಚರಾದ ತಕ್ಷಣ ಗಂಜಿ ಸೇವನೆ ಮಾಡಿ ಮಲಗೋದ್ರಿಂದ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ಹೀಗೆ ಪ್ರತಿ ನಾಲ್ಕು ಗಂಟೆಗೊಮ್ಮೆ ಆಹಾರ ಸೇವನೆ ಆಹಾರಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ತರಕಾರಿ ಹಣ್ಣು ಮೊಳಕೆ ಕಾಳುಗಳನ್ನ ಸೇವನೆ ಮಾಡ್ತಾ ಧಾನ್ಯಗಳನ್ನ ಸೇವನೆ ಮಾಡಿ ನಂತರ ಪ್ರತಿ ಗಂಟೆಗೊಮ್ಮೆ ನೀರನ್ನ ಸೇವನೆ ಮಾಡ್ತಾ ಬಂದ್ರೆ ನಿಮ್ಮ ಮೈಗ್ರೀನ್ ನೀವು ನಿವಾರಣೆ ಮಾಡ್ಕೊಳ್ಬಹುದು ಜೊತೆಗೆ ದೇಹಕ್ಕೆ ಶಕ್ತಿಯನ್ನ ಪಡ್ಕೊಂಡು ಆನಂದವಾಗಿ ಜೀವನ ನಡೆಸಬಹುದು ಖಂಡಿತವಾಗ್ಲಿ ಸೊ ಮತ್ತೊಬ್ಬರು ಕಾಲರ್ ಮಾತಾಡಿಸೋಣ ಬೆಳಗಾವಿಯಿಂದ ಶಂಕರ್ ಅವರು ಕರೆ ಮಾಡಿದ್ದಾರೆ ಶಂಕರ್ ಅವರು ಕೇಳಿಸ್ತಾ ಇದೆಯಾ ಹೇಳಿ ಏನ್ ಸಮಸ್ಯೆ ಇದೆ ನಿಮಗೆ ವೈದ್ಯರಿದ್ರೆ ಮಾತನಾಡಿ ನಮಸ್ತೆ ನಿಮ್ಮ ಮೈಗ್ರೇನ್ ಸಮಸ್ಯೆಗೆ ಮೂಲ ನಾನು ತಿಳಿಸ್ತಾ ಇದ್ದೀನಿ ನಿಮ್ಮ ಆಹಾರ ಕ್ರಮಗಳು ಸರಿ ಇರೋದಿಲ್ಲ ಬೆಳಗ್ಗೆ ಎದ್ದ ಕೂಡಲೇ ಚಹಾ ಕುಡಿಯೋ ಅಭ್ಯಾಸ ಇಟ್ಕೊಂಡಿರ್ತೀರಾ ಇನ್ಮೇಲೆ ಚಾ ಬದಲು ಹುಣ್ಸೆಂಡ್ ಪಾನಕ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಸೇವನೆ ಮಾಡಿ ಅರ್ಧ ಗಂಟೆಯಲ್ಲಿ ಗಂಜಿ ಹಣ್ಣನ್ನ ತಗೊಳ್ಳಿ ಒಂಬತ್ತು ಗಂಟೆಗೆಲ್ಲ ನಿಮ್ಮ ನಾಷ್ಟದ ಸಮಯವನ್ನ ಶುರು ಮಾಡಿ ಇಲ್ಲಿಂದ ನಿಮ್ಮ ಆಹಾರ ಪದ್ಧತಿಯನ್ನ ಸರಿಯಾಗಿ ಇಟ್ಕೊಂಡ್ರೆ ಖಂಡಿತ ನಿಮ್ಮ ತಲೆನೋವನ್ನ ನಿವಾರಣೆ ಮಾಡ್ಕೊಳ್ಬಹುದು ದ್ರಹ್ಮಚಾರಿ ಹೇಳಿ ಸಮಸ್ಯೆದ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಕ್ಕಂಥದ್ದು ನಾವು ದಿನನಿತ್ಯ ಮಾಡೋ ತಪ್ಪಿನಿಂದ ಬರ್ತಕ್ಕಂತ ಸಮಸ್ಯೆ ವಿನಃ ನಮ್ಮ ಯಾವುದೇ ಬೇರೆ ಮಾತ್ರೆಗಳಿಂದ ಗುಣ ಮಾಡ್ಕೊಳ್ಳೋದಾಗ್ಲಿ ಔಷಧಿಯಿಂದ ಗುಣ ಮಾಡ್ಕೊಳ್ಳೋದಾಗ್ಲಿ ನಿಮಗೆ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು ನೀವು ಮಾಡೋ ತಪ್ಪು ಆಹಾರವನ್ನ ಲೇಟ್ ತಗೊಳ್ತೀರಾ ಅಥವಾ ಕಾಫಿ ಟಿ ಅಭ್ಯಾಸ ಬಿಟ್ಟಿರೋದಿಲ್ಲ ಖಾರ ಮಸಾಲೆ ಗಟ್ಟಿ ಪದಾರ್ಥಗಳನ್ನ ತಗೊಳ್ತಕ್ಕಂಥದ್ದು ನಿದ್ರೆ ಇವೆಲ್ಲ ತಪ್ಪುಗಳಿಂದ ಗ್ಯಾಸ್ಟ್ರಿಕ್ ಬರುತ್ತೆ ಇದಕ್ಕೆ ನೀವು ಮಾತ್ರೆ ಕೊಟ್ರೆ ಗ್ಯಾಸ್ಟ್ರಿಕ್ ಮಾತ್ರೆ ಅನ್ನೋದು ಒಂದು ಮರಗಟ್ಟಿಸೋ ಕೆಲಸವನ್ನ ಮಾಡುತ್ತೆ ಅದರಿಂದ ಮಾತ್ರೆ ಪವರ್ ಇರೋವರೆಗೂ ನಿಮಗೆ ಏನು ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿರಲ್ಲ ಆ ಒಂದು ನಮ್ಮ ಕರಳು ಹೊಟ್ಟೆ ಭಾಗ ಎಲ್ಲವೂ ಮರಗಟ್ಟೋಗುತ್ತೆ ಮಾತ್ರೆ ತಗೊಂಡು ಒಂದಿನ ನೀವು ಆರಾಮನ್ಸುತ್ತೆ ಮತ್ತೆ ನಾಳೆ ಬೆಳಗ್ಗೆ ಮಾತ್ರೆ ಇಲ್ಲದೆ ನೀವು ಜೀವನ ಏನೋ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಸೊ ನಿಮ್ಮ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಜೊತೆಗೆ ದೇಶೀಯ ವೈದ್ಯ ಪದ್ಧತಿಯನ್ನ ಬಳಸಿ ಕೇವಲ ಮೂರ್ ತಿಂಗಳಲ್ಲಿ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆನ ಸಂಪೂರ್ಣ ನಿವಾರಣೆ ಮಾಡ್ಕೊಳ್ಬಹುದು ಧನ್ಯವಾದಗಳು ಕರೆಯನ್ನ ಮಾಡಿದ್ಕೆ ಮತ್ತೊಬ್ರು ಕಾಲ್ ರೆಡಿದ್ದಾರೆ ಶಿವಕುಮಾರ್ ಅಂತ ರಾಯಚೂರಿಂದ ಕರೆ ಮಾಡಿದ್ದಾರೆ ಶಿವಕುಮಾರ್ ಅವರು ಹೇಳಿ ಏನ್ ಸಮಸ್ಯೆ ಇದೆ ನಿಮ್ಗೆ ಕೇಳಿಸ್ತಾ ಇದೆಯಾ ಹಾ ಕೇಳಿಸ್ತಾ ಇದೆ ಮೇಡಮ್ ಹೇಳಿ ಶಿವಕುಮಾರ್ ಅವರು ಏನ್ ಸಮಸ್ಯೆ ಇದೆ ನಿಮ್ಗೆ ಇಲ್ಲ ಈಗ ಬ್ಯಾಚಿಗೆ ಅಲ್ರಿ ನೀವು ಈಗ ಟಿವಿ ಸ್ಕ್ರೀನ್ ಮೇಲೆ ಎಲ್ಲಾ ಸಿರಿಧಾನ್ಯ ಮತ್ತೆ ಡ್ರೈ ಫ್ರೂಟ್ ಹಾ ಅದು ಪೌಡರ್ ಸಿಸ್ಟಮೆಟಿಕ್ ಬರ್ತಾ ಅದು ಎಲ್ಲಿ ಸಿಗುತ್ತಾ ಅದರಿಂದ ಜೀನಿ ಪೌಡರ್ ಇಕ್ವಲ್ ಅಂತ ಕೇಳಕ್ ಈಗ ನೀವು ಪ್ರತಿ ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಪ್ರಸಾರ ಆಗ್ತಿದೆಯಲ್ಲ ಚಿತ್ರಕ್ಕಿಂತ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಪ್ರಸಾರ ಆಗ್ತದೆ ಈಗ ಏನ್ ವಿಚಾರ ಬಗ್ಗೆ ಮಾತಾಡ್ತಿದೀವಿ ಅನ್ನುವಂಥದ್ದು ಇವತ್ತು ಮೈಗ್ರೇನ್ ವಿಚಾರದ ಬಗ್ಗೆ ಮಾತಾಡ್ತಿದೀವಿ ಅತಿ ಹೆಚ್ಚಾಗಿ ತಲೆನೋವು ಬರುತ್ತಲ್ಲ ಏನ್ ವಾಸ ಮಾಡ್ಕೋಬಹುದು ಅನ್ನೋ ವಿಚಾರವಾಗಿ ಮಾತಾಡ್ತಿದೀವಿ ಏನಾದ್ರು ಸಮಸ್ಯೆ ಇದೆಯಾ ಸ್ವಲ್ಪ ಶಕ್ತಿ ಹಾ ಹಾ ವೈದ್ಯರಿದ್ದರೆ ಓಕೆ ಈಗ ಅವರ ಎರಡೂ ಪ್ರಶ್ನೆಗೂ ನಾವು ಉತ್ತರ ಖಂಡಿತವಾಗ್ಲೂ ಸಿರಿಧಾನ್ಯ ಪೌಡರ್ ಅನ್ನ ನೀವೇ ಮನೆಯಲ್ಲಿ ತಯಾರು ಮಾಡ್ಕೊಳ್ಬಹುದು ಅಥವಾ ನಮಗೆ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಯೋಗವನ ಬೆಟ್ಟದಲ್ಲೂ ಕೂಡ ಸಿರಿಧಾನ್ಯಗಳ ದೊರೆಯುತ್ತೆ ಪೌಡರ್ ನಿಮಗೆ ದೇಹ ತಂಪಾಗಲಿಕ್ಕೆ ಜೊತೆಗೆ ದೇಹಕ್ಕೆ ಶಕ್ತಿ ಬರ್ತಕ್ಕಂಥ ಸಿರಿಧಾನ್ಯ ಪುಡಿಯನ್ನು ನಾವು ರೋಗಿಗಳಿಗೆ ಕೊಡ್ತಾ ಇದ್ದೀವಿ ನೀವು ಕೂಡ ಪಡ್ಕೊಳ್ಬಹುದು ಅಥವಾ ಮನೆಯಲ್ಲೇ ನೀವು ತಯಾರು ಮಾಡ್ಕೊಳ್ಬಹುದು ಸಿರಿಧಾನ್ಯಗಳು ಅಂತಕ್ಕಂಥದ್ದು ಕೇವಲ ಏಳು ಧಾನ್ಯ ಮಾತ್ರ ಅಲ್ಲದೆ ಅದರ ಜೊತೆಗೆ ಬೇರೆಲ್ಲ ನಮಗೆ ನ ನರ ಮೂಳೆಗಳಿಗೆ ಶಕ್ತಿ ಬರ್ತಕ್ಕಂಥ ಎಲ್ಲ ಧಾನ್ಯಗಳನ್ನು ಬೆರೆಸ್ದಾಗ ಶೇಕಡ ಒಂದು ಹದಿನೆಂಟರಷ್ಟು ಧಾನ್ಯಗಳು ನಾವು ಸಿರಿಧಾನ್ಯದಲ್ಲಿ ಸೇರಿಸ್ಬೋದು ಅವುಗಳನ್ನು ನೀವು ಯೋಗವನ್ನು ಬೆಟ್ಟದಿಂದ ತಿಳ್ಕೊಳ್ಬೋದು ಯಾವೆಲ್ಲ ಹೇಗೆಲ್ಲ ಮಾಡ್ಬೇಕಂತ ಇದ್ರ ಜೊತೆಗೆ ನಿಮ್ಮ ಆಹಾರ ಕ್ರಮ ನೀರ್ ಕುಡಿಯುವಂತ ವಿಧಾನ ಕಾಫಿ ಟಿ ಅಭ್ಯಾಸ ಇವೆಲ್ಲ ಜೀವನ ಶೈಲಿಯಲ್ಲಿ ನೀವು ಬದಲಾಯಿಸ್ಕೊಳ್ಬೇಕಾಗತ್ತೆ ಮಾಹಿತಿ ತಿಳ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಆಗ ಭೇಟಿ ಮಾಡಿ ಮಾಹಿತಿಯೊಂದಿಗೆ ಚಿಕಿತ್ಸೆ ಮಾಡಿದಕ್ಕೆ ಕರೆಯನ್ನ ತಿಳಿಸಿದ ಹಾಗೆ ಹಾಗೆ ನಿಮ್ಮ ಹತ್ರದಲ್ಲೇ ಬಾಗಲಕೋಟೆಯಿಂದ ಒಬ್ರು ಕೂಡ ಕರೆ ಮಾಡಿದ್ರು ದಾವಣಗೆರೆಯಿಂದ ಕೂಡ ಕರೆ ಮಾಡಿದ್ರು ಸೊ ಈಗಾಗಲೇ ಯೋಗವನ್ನ ಬೆಟ್ಟದ ಸಂಸ್ಥೆ ಕೂಡ ಅಲ್ಲಿರುವಂಥದ್ದು ನಾವು ಅಂದ್ರೆ ನಿಮ್ಮನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಕೂಡ ಎಸ್ ಏನು ಈಗಾಗಲೇ ಕನಪುರ ರಸ್ತೆಯಲ್ಲಿ ಒಂದಿದೆ ಚಿತ್ರದುರ್ಗದಲ್ಲಿ ಒಂದಿದೆ ಬಾಗಲಕೋಟೆಯಲ್ಲಿ ಒಂದಿದೆ ಕುಣಿಗಲ್ಲಲ್ಲಿ ಕೂಡ ಕೂಡ ಹಾಗೆ ನಾವು ಪ್ರಸಾರ ಮಾಡ್ತಾ ಇದೀವಿ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಯಾಕಂದ್ರೆ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ನಿಮಗೆ ಚಿಕಿತ್ಸೆ ಬೇಕು ಅಂತಂದ್ರೆ ನೇರವಾಗಿ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಯನ್ನ ಕೂಡ ನೀಡ್ತಾ ಹೋಗ್ತಾರೆ ಎಸ್ ಅಹ್ ಕೊನೆದಾಗಿ ಹೇಳಿದ್ರಿ ನೀವು ಆಹಾರದ ಕ್ರಮವನ್ನ ಹಾಗೆ ಸಂಪೂರ್ಣವಾಗಿ ತಲೆನೋವನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಮನೆ ಮದ್ದನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಹೇಳೋದು ಹೇಳ ಮೊದಲು ಯಾರೇ ಮೈಗ್ರೇನ್ ಸಮಸ್ಯೆ ಇರೋರು ನಾ ಹೇಳೋದನ್ನು ಮನೆಯಲ್ಲೇ ಮಾಡ್ಕೊಳ್ಳಿ ಅದರಲ್ಲೂ ಆಗಿಲ್ಲ ಅಂದರೆ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಮನೆ ಮದ್ದು ಅಂತ ಹೇಳಿದರೆ ಮುಖ್ಯವಾಗಿ ಕೆಲಸ ಮಾಡೋವಂಥದ್ದು ಹುಣಸೆ ಪಾನಕ ನಾನೀಗ ಆಲ್ರೆಡಿ ಹೇಳಿದ್ದೀನಿ ಹುಣಸೆ ರಸ ಏಲಕ್ಕಿ ಬೆಲ್ಲ ಇದು ನಿದ್ರಾಹೀನತೆಯನ್ನು ನಿವಾರಣೆ ಮಾಡುತ್ತೆ ತಲೆನೋವು ತಲೆ ಸುತ್ತು ವಾಕರಿಕೆ ವಾಂತಿ ಕೋಪ ಭಯ ಆತಂಕ ಟೆನ್ಷನ್ ಎಲ್ಲ ರೀತಿಯ ಪಿತ್ತ ದೋಷಗಳನ್ನು ನಿವಾರಣೆ ಮಾಡುತ್ತೆ ನಂತರ ಮಜ್ಜಿಗೆ ಸೇವನೆ ಹಗಲಿನಲ್ಲಿ ಮಜ್ಜಿಗೆ ಸೇವನೆ ಮಾಡಿ ಮಜ್ಜಿಗೆ ಸೇವನೆ ಮಾಡೋ ಸಂದರ್ಭದಲ್ಲಿ ಉರಿದ ಜೀರಿಗೆ ಪುಡಿಯನ್ನು ಮಜ್ಜಿಗೆಯಲ್ಲಿ ಸೇರಿಸಿ ಸೇವನೆ ಮಾಡೋದ್ರಿಂದ ನಾಶವಾಗುತ್ತೆ ಕಾಫಿ ಟೀ ಅಭ್ಯಾಸ ಇರ್ತಕ್ಕಂಥವ್ರು ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಇದರ ಕಷಾಯವನ್ನು ನೀವು ಸೇವನೆ ಮಾಡೋದರಿಂದ ಪಿತ್ತನಾಶವಾಗುತ್ತೆ ಸಾಮಾನ್ಯ ಜೀರಿಗೆ ಅನ್ನೋದು ಪಿತ್ತ ದೋಷವನ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ಔಷಧಿಯುಕ್ತ ಆಹಾರ ಇದನ್ನ ನಾವು ಜೀವನದಲ್ಲಿ ಹೆಚ್ಚೆಚ್ಚು ಆಹಾರಗಳಲ್ಲಿ ಬಳಸೋದು ಒಂದು ಪಿತ್ತ ದೋಷವನ್ನ ನಿವಾರಣೆ ಮಾಡುತ್ತೆ ಇನ್ನು ತಲೆನೋವು ಬಂದ ತಕ್ಷಣ ಮಾಡಬೇಕಾಗಿರುವಂಥ ವಿಶೇಷ ಅಂತ ಹೇಳಿದ್ರೆ ಸೊಪ್ಪಿನ ರಸ ಈ ಸೊಪ್ಪಿನ ರಸವನ್ನ ಶುದ್ಧವಾಗಿ ತೆಗೆದುಕೊಳ್ಳಿ ಅದನ್ನ ಶೋಧಿಸಿ ಆ ರಸವನ್ನ ನಿಮ್ಮ ಯಾವ ಭಾಗದ ತಲೆನೋವು ಬರ್ತಾ ಇದೆ ಅರ್ಧ ತಲೆನೋವಿರುತ್ತದೆ ಎಡಭಾಗದ ತಲೆನೋವಿದ್ರೆ ನೀವು ಬಲಭಾಗದ ಕಿವಿಗೆ ಎರಡು ಹನಿಗಳಷ್ಟು ನೀವು ನುಗ್ಗೆ ಸೊಪ್ಪಿನ ರಸವನ್ನ ಬಿಡೋದ್ರಿಂದ ತಲೆನೋವನ್ನು ನಿವಾರಣೆ ಮಾಡ್ಕೊಳ್ಬಹುದು ಜೊತೆಗೆ ಅದೇ ನುಗ್ಗೆ ಸೊಪ್ಪಿನ ರಸವನ್ನ ನುಗ್ಗೆ ಸೊಪ್ಪನ್ನ ನೀವು ಒಂದು ತುಪ್ಪದಲ್ಲಿ ಕಾಯಿಸಿ ಆ ಒಂದು ರಸವನ್ನ ತೆಗೆದುಕೊಂಡು ಬೆಚ್ಚಗಿರುವಾಗ ಮೂಗಿಗೆ ಬಿಟ್ಟು ದೀರ್ಘ ಉಸಿರಾಟ ಮಾಡೋದ್ರಿಂದ ಅರ್ಧ ತಲೆ ನೋವನ್ನು ನಿವಾರಣೆ ಖಂಡಿತವಾಗ್ಲು ಮೈಗ್ರೇನ್ ಸಮಸ್ಯೆ ಸಲಹೆಯನ್ನ ನೀಡಿದ್ರಿ ಧನ್ಯವಾದಗಳು ನಿಮಗೆ ಧನ್ಯವಾದ ವೀಕ್ಷಕರೇ ನೋಡುದ್ರಲ್ಲ ಯೋಗವನ್ನ ಬೆಟ್ಟದಲ್ಲಿ ಯಾವ ರೀತಿಯಾಗಿ ವನಮೂಲಿಕೆಯಿಂದ ನಿಮಗೆ ಮೈಗ್ರೇನ್ ಸಮಸ್ಯೆಯನ್ನ ನಿವಾರಿಸಬಹುದು ಆಹಾರ ಕ್ರಮ ಹೇಗಿರ್ಬೇಕು ಮನೆಮದ್ದು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಈ ವಿಚಾರದ ಬಗ್ಗೆ ಪಾರಂಪರಿಕ ವೈದ್ಯರಾದಂತಹ ಎಂ ಡಿ ಪವಿತ್ರ ಅವರು ಸಾಕಷ್ಟು ಸಲಹೆಯನ್ನ ಹೇಳಿದ್ರು ಮುಂದಿನ ವಾರ ಮತ್ತೊಂದು ವಿಶೇಷ ತಂದೆಗೆ ಭೇಟಿ ಹಾಕ್ತೀವಿ ಅಲ್ಲ ಇವ್ರಿಗೂ ನೋಡ್ತಾರೆ ರಾಜ್ ನ್ಯೂಸ್ ಇದು ಕನ್ನಡಿಗರ ಧ್ವನಿ